ಸ್ವಲ್ಪ ಪ್ರತಿಭಾ ಹೇಳ್ಬೇಕಾಗ್ಯದ. ಏನ್ ಹೇಳ್ಬೇಕಾಗ್ಯದ? ಎಲ್ಲಾ ಕಡೆ ಹಾಡಿಕೆ ಮಾಡಿದೀವಿ, ಹೌದಿಲ್ಲ? ಮಣ್ಣು ಯಾರೇ ಇದ್ರು ಅಲ್ಲಿ ವ್ಯವಹಾರ ಬೇರೆ ನಡೆಯಿತ್ತು, ಅಲ್ಲೇ ಕುಂಚ ಬೇರೆ ಇತ್ತು, ನಿನ್ನ ವ್ಯವಹಾರ ಏನಿತ್ತು? ಸಾಂಗ್ಲಿ ಸೊಲ್ಲಾಪುರ ಜಿಲ್ಲಾ ಮಂಗಳೂರು ತಾಲೂಕು ಹುಲಜಂತಿ ಒಳಗ, ಹೌದು, ನಿನ್ನ ಹಗಲು ಬೇರೆ ಇತ್ತು, ಹಗಲು ಬೇರೆ ಇತ್ತು, ಅಲ್ಲಿ ಉಮ್ಮಿ ಮಾಡಿಸಿದ್ ಮರ ಈಗ ನಮಗ, ಹೌದು, ಹಾಲೇನು ಕಟ್ಟಿ ಇದ್ರಿಕಲು. ಆದ್ರೆ ಇಲ್ಲಿ ಏನ ಗೊತ್ತಲ್ಲ ಏನ್ರಿಪ್ಪ, ನಮ್ ಹಿರಿಯರು ಮೊದಲೇ ಹೇಳ್ಯಾರ ಏನ್ರಿಪ್ಪ, ಒಟ್ಟ ಕತ್ತಿ ಗೊತ್ತಾಗ್ಬೇಕಾಗ್ಯದ. ಹೌದು, ಎಲ್ಲಾ ಕಡೆ ಪ್ರಶ್ನೋತ್ತರ ನಡೀತಿದ್ವು, ಆದ್ರೆ ಇವತ್ತೇನ್ ಹೇಳೋರು ಏನ್ರಿಪ್ಪ, ಒಟ್ಟ ಮಾಲಿಂಗನ ಇತಿಹಾಸ ನಾವ್ ಹೇಳ್ಬೇಕಾಗಿಲ್ಲ, ಅಮೋಕ್ಷದಿನ ಇತಿಹಾಸ ಅವ್ರು ಹೇಳ್ಬೇಕಾಗ್ಯದ. ಹೌದ್ ಹೌದ್ರಿಪ್ಪ, ಇಲ್ಲಿ ಕೈಲಾಸ ಬರೋಮರು ತೊಡಕ್ ನಮ್ ಖಾತೆ ಒಳಗಿರ್ತಕ್ಕಂತ ಹೇಳು, ಏನ್ ಹೇಳ್ರಿಪ್ಪ, ಮಾಲಿಂಗ್ರ ಹ್ಯಾಂಗ ಹುಟ್ಟಿದ? ಮಾಲಿಂಗ್ರ ಯಾಕಪ್ಪ ಅಂದ್ರೆ ಎಷ್ಟು ಅವತಾರ ಅದಾವ, ಅದು ಅವು ಅವತಾರ ಯಾವ್ಯಾವ ಅದಾವ, ಅವ್ರಿಪ್ಪ ಹಂಗ ಮಾಲ ಹುಟ್ಟಿದ ಅಂತಕ್ಕಂತ ಮಾತು ಹೇಳಿದ್ರು. ಅವರು ನಮ್ಮ ಹಾಲು ಮತ್ತದ ಬಡ್ಡಿ ಹ್ಯಾಂಗ ಹುಟ್ಟಿಕೊಂಡು ಅಂತಕ್ಕಂತ ಈಗಿನ ಸಂಜೆನಾಗ ಮಾತಾಡಿ ಬಿಟ್ಟಿನಿ. ಹೌದು, ನಮ್ಮ ಕುರುಬರಲ್ಲಿ ಎರಡು ಕಂಕಣಗಳು ಹ್ಯಾಂಗಾಗ ಅನ್ನೋದು ಮಾತು ಹೇಳಿನಿ. ಹೇಳಿಪ್ಪ, ಇನ್ನು ಹದಿನೇನ್ ಕಟ್ಟಿದ ಏಳು ವರ್ಷ ಕತ್ತಿಲ್ಲ ಮಾಲಿಂಗ ಎಂದು ಹುಟ್ಟಿಸಿದೀವಿ. ಹೌದು, ಮಾಲಿಂಗ್ರಕ್ಕಿಂತ ಮೊದಲು ಅವತಾರಗಳು, ಹೌದು, ಏಳು ಅವತಾರದ ಮಾಲಪ್ಪನ ಯಾರ್ಯಾರಿಪ್ಪ ಅವರು ಹೇಳಿದ್ರು ಏನ್ರಿಪ್ಪ, ಅಮೋಕ್ಷಿದ್ರ ಅಪ್ಪನ ಅವತಾರ ಏಳದವ, ಹ್ಯಾಂಗ ಅಮೋಕ್ಷಿದ್ರ ಏಳು ಅವತಾರ ಅದ, ಹೌದು, ಹಂಗ ನೀವು ಮಾಲಿಂಗ್ರ ಏನನ್ನು ಏಳು ಅವತಾರ ಅದ. ಹೌದು ಹೌದು ಹೌದ್ರಿಪ್ಪ, ಯಾವ್ಯಾವ ಅವತಾರ ಕೇಳ್ಯಾರ ಕಮಿಟ್ ಅವರು ಕೇಳ್ಯಾರಿಪ್ಪ, ಅಚ್ಚಿ ಕಡೆ ಅವ್ರು ಹೇಳ್ಬೋದು, ಹೇಳ್ಬೇಕಾಗಿತ್ತು. ಹೌದು, ಅಮೋಕ್ಷಿದ್ರ ಒಂದನೇ ಅವತಾರ ಯಾವ್ದು, ಎರಡನೇ ಅವತಾರ ಯಾವ್ದು, ಮೂರನೇ ಅವತಾರ ಏನ್ ಹೇಳಿದವು? ಹೇಳಿಲ್ಲ, ಲಾಸ್ಟಿಕ್ ಲಾಸ್ಟ್ನೇ ಬಂದ್ಬಿಟ್ರು. ಹೌದು, ಎಲ್ಲಿ ಅಮೋಘವಾದ ಭಕ್ತಿ ಮಾಡಿದ ಅಮೋಕ್ಷದ ಏಳನೇ ಅವತಾರದ ಅಮೋಕ್ಷದ ಅನಿಸ್ಕೊಂಡ ತಂದು ಬಿಟ್ಟಾರ. ಹೊಟ್ಟೆ ಮಾತಾಡ್ ಕತ್ತಿ ಹೊತ್ತು ಮಾತಾಡ್ಬಿಡ್ರಿ, ಇನ್ನ ಬ್ಯಾರೆ ಮಾತಾಡ್ತೀನಿ, ಸುಮ್ಮ ಮಾತಾಡ್ಕರಿ, ಹಾಡ ಹಾಡ್ತೀನಿ, ಗದ್ದ ಹೇಳ್ರಿ, ಅವ್ರ ಅಂಶ ಬಿಡ್ರಿಲ್ಲ. ಇತಿಹಾಸ ಮಾಲಿಂಗ್ರನ ಇತಿಹಾಸ ಏನಾಗ ಗೊತ್ತಾಗ್ಬೇಕಾಗ್ಯದ. ಹೌದು, ಒಂದೊಂದು ಕಡೆ ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ, ಇದೇ ನಮ್ಮ ಬೆಳಗಾವಿ ಜಿಲ್ಲಾ, ಎಲ್ಲಿ ಹರಕೆ ಮಾಡಿ ಹೋದ ವರ್ಷದಾಗ ಎಲ್ಲಿ ಮೇಕಳಿ, ಇಲ್ಲಿ ಎಲ್ಲಿ ಮೇಕಳಿ, ಹೌದು, ಮೇಕಳಿ ಕಾರ್ಯಕ್ರಮ ಮಾಡಿದ್ವಿ. ಪೂರ್ವ ಸಂದರ್ಭದಾಗ ಹೇಳಿದ್ರು, ಏನ್ ಹೇಳಿಪ್ಪ, ಒಟ್ಟ ಮಾತಾಡಂಗಿಲ್ಲ ಅಂದ್ರವ್ರು. ಹೌದಾ, ಮೊದಲು ಜಡದವ್ರನಾಗ ಯಾರು ಸ್ವಾಮಿಯಾರ ಹನುಮಂತಗೌಡರ್ತಿ ಎಲ್ಲಾರು ಬಂದು ಹೋಗ್ಯಾರ. ಒಟ್ಟ ಅವ್ರಾಗ ನಾವು ಮಾರ್ಗ ಹಚ್ಚಿಲ್ಲ, ಹಚ್ಚಿಲ್ಲ, ಒಟ್ಟ ಧರ್ಮರ ಮಾರ್ಗ ಹಾಡಂಗಿಲ್ಲ, ಒಟ್ಟ ಕತ್ತಿ ಏನು ಮಾತಾಡಂಗಿಲ್ಲ ಅಂದ್ರೆ. ಹೌದ್ ಹೌದ್ರಿಪ್ಪ, ನಮ್ಗೇನು ಭಂಡಾರ ಕೊಟ್ಟಿದ್ರಲ್ಲ, ಪೂರ್ವದಲ್ಲಿ ದಿಮ್ಮಿಟ್ಟಿ ಒಂದ್ ಯಾಡೇ ಮಾತು ಹೇಳಿನ ಅವ್ರು ಕಮಿಟರ್. ಏನ್ರಿಪ್ಪ, ಅದು ಎರಡು ಮಾತು ಹೇಳ್ತೀನಿ, ನೀವು ಹೂ ಅಂದ್ರೆ ಮಾತಾಡ್ತು, ಬ್ಯಾಡ ಅಂದ್ರೆ ಬಿಟ್ಟು ಕುಂದಿರ್ತೀನಿ. ಹೌದ್ ಹೌದ್ರಿಪ್ಪ, ಬೆಳಗ್ಗೆ ಹತ್ತುವರೆಯಿಂದ ಹಡ್ಕೊ ಹಿಡ್ಕೊಂಡು ಯಾರು ಮೇಲಿದ್ದು ಕುರುಗೊಟ್ರ ಹೆಸರು ನನ್ನ ನಂದೆ. ಹೌದು, 7 ಗಂಟೆ ಮಟ್ಟ ಮಾಲಿಂಗ ಕತ್ತಿ ಒಳಕ್ರ ಕುತ್ತ ಒಬ್ಬರೇ ಹೋಗಿರ್ಕಿಲ್ಲ ಬಂದು. ಹಂಗ ಕತ್ತಿ ಒಳಗ ರುಚಿ ಇತ್ತು ಅಷ್ಟು. ಹೌದು, ಹತ್ತು ಸಿಹಿ ಬರ್ತಾವ, ಹತ್ತು ಸಿಹಿ ಇತ್ತು. ಹೌದು, ಹಂಗ ಸಿಹಿಯಾಗಿರ್ತಕ್ಕಂಥದ್ದು ಇವತ್ತು ವಿಷಯ ನಡೆದಾಗ. ಹೌದ್ರಿಪ್ಪ, ಹೌದಿಲ್ಲ, ಹೌದು, ಇರ್ಲಿ, ಮಾಲಂಬ್ರನ ಉತ್ತರಗಳು ಹೇಳದ. ಹೌದು, ಒಂದನೇ ಉತ್ತರ ನಂದಿ, ನಂದಿ, ಎರಡನೇ ಉತ್ತರ ಶಿವಗೇನಿ, ಹೌದು, ಮೂರನೇ ಉತ್ತರ ಮನೆಗೇನಿ, ನಾಲ್ಕನೇ ಉತ್ತರ ದೇವಗೇನಿ, ಹೌದು, ಐದನೇ ಉತ್ತರ ಗಿಳಿರಾಮ, ಆರನೇ ಉತ್ತರ ದೇವರಿಗೆ ಬಪ್ಪನ್ನ, ಹೌದು, ಏಳನೇ ಉತ್ತರ ನನ್ನಪ್ಪ ಮಾಲಿಂಗ್ರ. ಇನ್ನು ಮಾಲಂಬ್ರ ಹುಟ್ಟಬೇಕಾದ್ರೆ ಹಿಂದೆ ಒಂದು ಪವಾಡ ಆಗ್ಯದ. ಏನಾಗ್ಯದ್ರಿಪ್ಪ, ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾನೂರು ಮಠದಾಗ, ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಮಣ್ಕೂರು ಕಣ್ಣಿನ ಕ್ವಾನೇಶ್ವರದೈತು ನಾನ ಅಂತ ಅಹಂಕಾರದಿಂದ ಬರೀತಿದ್ದ. ಹೌದು, ಆ ಸಾವಕಾಶ ಕೊಟ್ಟು ತ್ರಾಸ ಮಾಡ್ಕೊಂಡ್ಬಿಡ, ನಿಮಗೂ ಸಾಕಾಗ್ಯದ. ಹೌದ್ರಿ, ಹೌದು, ಹೌದು. ದೈತ ಮರೆಯ ಸಂದರ್ಭದಾಗ 3 ತಿಂಗಳ ಮರಗುತ್ತಿದ್ದ, 3 ತಿಂಗಳ ಏತ್ತಿದ್ದ, 6 ತಿಂಗಳ ಮಲ್ಕೋತಿದ್ದ, 6 ತಿಂಗಳ ಏತ್ತಿದ್ದ ಅಂತ ಕ್ವಾನೇಶ್ವರ ದೈತ್ಯ ನನ್ನಪ್ಪ ಬೀರನ್ನ ದೇವರು ಮರ್ದನ ಮಾಡಿದ, ಮರ್ದನ ಮಾಡಿದ. ಆ ದೈತ್ಯನ ಮರ್ದನ ಮಾಡ್ಬೇಕಾದ್ರೆ 3 ಸಾಮಾನುಗಳು ಬೇಕಾಗಿದೆ. ಯಾವ ಯಾವ್ಯಾವಿಪ್ಪ? ಪಂಚಡಂಗಿ, ವಾಯುಗಂಗಳ, ರುಮಚೂರಿ, 3 ಸಾಮಾನು ತಯಾರಾಗ್ಬೇಕಾದ್ರೆ ಕಂಬಾರ ಕಾಳನ್ನ ಕುಣಿಮೆಯೊಳಗ ಮಾಲಿಂಗ್ರನ 6ನೇ ಅವತಾರ ಯಾವುದು? ಹೌದ್ರಿಪ್ಪ, ದೇವರಿಗಳ ಬಪ್ಪನ್ನ ಬೀರನ್ನ ಶಿಷ್ಯ. ಹೌದಾ? ಆ ಕಂಬಾರ ಕಾಲಿನ ಕುಲುಮೆಯೊಳಗ ಆವತ್ತಿಯಾಗ, ಆವತ್ತಿಯಾಗುವ ಸಂದರ್ಭದಲ್ಲಿ ಬೀರಪ್ಪನ ಕೇಳ್ತಾನೆ ಯಾರು? ಶಿಷ್ಯ ದೇವರಿಗಳೇ ಬಪ್ಪನ. ಏನಪ್ಪ, ನಿನ್ನ ಕುಲುಮೆಯೊಳಗ ಆವತ್ತಿ ಆಗ್ತೀನಿ ಕರೆ ಕರೆ, ಆದ್ರೆ ನನ್ನ ನಿನ್ನ ಭೇಟಿ ಯಾವಾಗ ಅಂದವ? ಹೌದು, ಏನ್ ಹೇಳ್ತಾರೆ ಬೀರಪ್ಪ ಮಾತ? ಎಲ್ಲೋ ಬಪ್ಪನ್ನ, ನನ್ನ ನಿನ್ನ ಭೇಟಿ 3 ಪಟ್ಟ ಆದ ನಂತರ ತಿಳಿದವ. ಹೌದಾ? ಅಂದ್ರೆ 12 12 12 ಅಂದ್ರೆ 36 ವರ್ಷ ಆದ್ರೆ ನನ್ನ ನಿನ್ನ ಭೇಟಿ ಅಂದ. ಹೌದ್ರಿಪ್ಪ, ಆವತ್ತಪ್ಪ ತಿಳ್ಕೊಂಡು ದೇವರಿಗೆ
ಗೊಪ್ಪನಾಗಿರ್ತಕ್ಕಂಥ ಕಂಬಾರ ಕಾಳನನ್ನ ಕುಳುಮಿಯೊಳಗ ಆಹುತಿಯಾದ ಹೌದು ಇವನ್ನ ಆಹುತಿಯರ ಪಾಯನೇಶ್ವರ ದೈತ್ಯನ ಮರ್ದನ ಮಾಡಿದ ಕ್ವಾನೂರು ಮಾಡಿದ ಕರೆಸಿದ್ದನಂತ ನಾಮ ನನ್ನಪ್ಪ ಬೀರಪ್ಪಗೆ ಬಂತು ಇನ್ನೊಂದು ಯಾಕಪ್ಪ ಕ್ವಾನೇಶ್ವರ ದೈತ್ಯನ ಮರ್ದನ ಮಾಡಿದ ಕ್ವಾನೇಶ್ವರ ಮುಂಡಾಸುರ ಗರ್ಜಾಸುರ ಸಂಖ್ಯಾಸುರ ಬಂಕಾಸುರ ಹೌದು ಅಂತ ಸೂರ ರಾಕ್ಷಸ ಸಂಹಾರ ಮಾಡಬಿಡ್ರಿ 24 ವರ್ಷ ಮುಗಿದಿತ್ತು ಬೀರಪ್ಪಗ ಹೌದು ಹೌದು ಹೌದ್ರಿಪ್ಪ ಇನ್ನು 12 ವರ್ಷ ಭಾಗ್ಯ ಉಳಿದಿತ್ತು ಸುಮಾರು ಸುಮ್ಮನೆ ವ್ಯರ್ಥ ಕಾಲ ಹರಣ ಮಾಡಬಾರದು ಮಾಡಬಾರದು ಸಮಯವನ್ನು ವ್ಯರ್ಥ ಮಾಡಬಾರದು ತಿಳ್ಕೊಂಡು ಬೀರಣ್ಣ ದೇವರು ಏನ್ ಮಾಡಿದ ಏನ್ರಿಪ್ಪ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲಾ ಗೋಡಿಗೆರೆ ಹುಡುಗ ಕುತ್ತು ತಪ್ಪ ಮಾಡ್ತಿದ್ದ ತನ್ನ ಮನಸ್ಸನ್ನು ಶಾಂತಿ ಮಾಡಿಸ್ಕೋಸ್ಕರ ತಪ್ಪ ಮಾಡ್ತಿದ್ದ ಮಾಡ್ತಿದ್ದ ಹೌದು ಯಾಕಂದ್ರೆ ಶಿಷ್ಯ ಬರುವಂತ ಇನ್ನ 12 ವರ್ಷ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಹೌದ್ರಿಪ್ಪ ಅವ ಹಂಗೆ ಪರಮಾತ್ಮನ ಧ್ಯಾನ ಮಾಡಕತ್ತ ಹೌದು ಬೀರಣ್ಣ ದೇವರು ಕುತ್ತು ಜಾಗದ ಹೊತ್ತು ಬರೆದಿತ್ತ ಬಂಧುಗಳೇ ಹೊತ್ತ ಕಡಲಾದ ಮನಾಮರ ಬೇರು ಬಿಟ್ಟಿತ್ತು ಹೌದು ಕಡಲಾದ ಆಲದ ಬೇರು ಬಿಟ್ಟಿತ್ತು ಹೌದು ಅಂತ ಬೀರಣ್ಣ ತಪ್ಪ ಮಾಡೋ ಸಂದರ್ಭ ಬರೀ ಬೀರಣ್ಣ ದೇವರು ಹೊತ್ತಿನೊಳಗ ಮುಚ್ಚಿದ್ದ ಓಂ ನಮ ಶಿವಾಯ ಅಂತ ಶಬ್ದ ಮಾತ್ರ ಗುಣಗುಡ್ತಿತ್ತು ಒಂದೇ ದಿನ ಲಾಸ್ಟ್ ಕೊನೆಯಾಗ ಬಾಕಿ ಉಳಿದಿತ್ತು ಹೌದು ಸಾಕ್ಷಾತ್ ಪರಮಾತ್ಮ ಕೈಲಾಸದಿಂದ ಬಂದು ಬೀರಪ್ಪಗೆ ಎಚ್ಚರ ಮಾಡ್ತಾನ ಬೀರಣ್ಣ ಬೀರಣ್ಣ ನಿನ್ನ ಶಿಷ್ಯ ಬರೋ ತಾಳಬೇಗದ ಹಿಂದೆ ಮಾತು ಕೊಟ್ಟಿರಿ ಕಂಬಾರ ಕಾಳನ್ನ ಕುಲುಮಿಯೊಳಗ ಆಯುತ್ಯಾಗ ಸಂದರ್ಭದಾಗ ದೇವರಿಗೆ ಬಪ್ಪನ್ನದ ಮಾತು ಕೊಟ್ಟಿ ಹೌದ್ರಿಪ್ಪ ಆ ಮಾತು ಕೊಟ್ಟ ಪ್ರಕಾರ 24 ವರ್ಷ ಮುಗಿದಿತ್ತು ಮುಂದೆ 12 ವರ್ಷ ಬಾಕಿ ಉಳಿದ ಸಂದರ್ಭ ನನ್ನ ಧ್ಯಾನ ಮಾಡಿದಿ ಹೌದು ನಿನ್ನ ಶಿಷ್ಯ ಬರೋ ತಾಳಬೇಗದ ಹಾಗ್ಯದ ಎದ್ದೇಳು ಬೀರಪ್ಪ ಎದ್ದೇಳು ಬೀರಪ್ಪಕ್ಕೆ ಸಾಕ್ಷಾತ್ ಪರಮಾತ್ಮ ಬಂದ ಬೀರಣ್ಣಗೆ ಎಬ್ಬಿಸಿದ ಹೌದ್ರಿಪ್ಪ ಯಾವಾಗ ಬೀರಣ್ಣಗೆ ಎಬ್ಬಿಸಿದ ಬೀರಣ್ಣ ಹುತ್ತದಿಂದ ಎದ್ದ ಮ್ಯಾಲೆ ಹೇಳ್ತಾನ ಆವಾಗ ನನ್ನ ಶಿಷ್ಯ ನನ್ನ ಭಕ್ತಿ ಅದನ್ನು ನೋಡ್ಬೇಕು ನನ್ನ ಕುಣ ಹಿಡಿತನವೆಲ್ಲ ನೋಡ್ಬೇಕಂತ ಮಾಲಪ್ಪ ಮಾಲಪ್ಪ ಕುಣ ಹಿಡಿತ ನೋಡ್ಬೇಕು ಬೀರಣ್ಣ ಏನ್ ಮಾಡಿದ ಏನ್ರಿಪ್ಪ ಎರಡೇ ರೂಪ ತೊಟ್ಟ ಎರಡೇ ರೂಪ ತೊಟ್ಟ ಎರಡೇ ರೂಪ ತೊಟ್ಟ ಬೀರಣ್ಣ ಮುಂದೆ ಮುಂದೆ ಹೋಗ್ತಾನ ಹೋಗ್ತಾನ ರಾಯಂದ್ರ ಮತ್ತು ಚಕ್ರ ಅದೇ ಗೋಡಿಗೆರೆ ಗುಡ್ಡಕ್ಕೆ ಬಂದಿರಲ್ಲ ನನ್ನ ಗುರು ಇವನೇ ತಿಳ್ಕೊಂಡು ಹೇಳ್ಕೊಂಡು ಮಾಲಪ್ಪ ಕುಣ ಹಿಡಿದ ಮುಂದೆ ಬೀರಣ್ಣ ಎರಡೇ ರೂಪ ತೊಟ್ಟು ಮುಂದೆ ಮುಂದೆ ಹೋಗ್ತಿದ್ದ ಹೌದು ರಾಯಂದ್ರ ಹಿಂದಿಂದ ಓಡ್ತಿದ್ದ ಗುರುವಿನ ಹಿಡ್ಕೋ ಹಾಕ ಹಿಂದಿಂದ ಓಡ್ತಿದ್ದ ಬೆನ್ನ ಹತ್ತಿದ್ದ ಹೌದು ಗುರು ಬೀರಣ್ಣಾಗಿರ್ತಕ್ಕಂಥ ಧೋನಿ ಹೆಗ್ಗೆರಿ ಕೆರೆಯೊಳಗೆ ಜಗದ ಶಿಷ್ಯನು ಕೂಡ ಅಲ್ಲೇ ಡೊಮುಕದ ಜಗದ ಹೌದ್ರಿಪ್ಪ ಗುರು ಶಿಷ್ಯರ ಬೆಟ್ಟು ಎಲ್ಲೋಯ್ತು ಎಲ್ಲಿಗ್ರಿಪ್ಪ ಧೋನಿ ಹೆಗ್ಗೆರಿ ಕೆರೆಯೊಳಗಾಯ್ತು ಹೌದು ಧೋನಿ ಹೆಗ್ಗೆರಿ ಕೆರೆಯೊಳಗಿಂದ ತಂದು ಬೀರಪ್ಪನ ಮ್ಯಾಲ ಕುಂದರಿಸಿ ಕುಂದರಿಸಿ ಒಡ್ಡಿ ವಾರದ ಸೇವಸ್ಥಾನಗಳ ಬಾರ ಸುಗತ ಒಂದು ಸುಗತ ಬಂದು ಎಲ್ಲಿಟ್ಟು ಬೀರಣ್ಣನ ಮಾಳಪ್ಪ ಎಲ್ಲಿಗ್ರಿಪ್ಪ ವಿಜಯಪುರ ಜಿಲ್ಲಾ ಚಡಚನ ತಾಲೂಕು ಶಿರಾಡೋನ ಮಠಕ್ಕೆ ಓದಿಟ್ಟ ಹೌದು ಶಿರಾಡೋನ ಮಠಕ್ಕೆ ಓದಿಟ್ಟಂತ ಸಂದರ್ಭ ತಿಕ್ಕು ತೀಡಿ ಮೊನ್ನ ದೇವರು ತೆಗೆದು ಗುರುವಿನ ದನ ಹಗರ ಮಾಡಿ ಹಗರ ಮಾಡಿ ಗುರುವಿನ ಸೇವೆ ಮಾಡ್ಲಕತ್ತ ಮಾಲಿಂಗ್ರಾಯ ಶೌರವನ ಮಟ್ಟದಾಗ ಹೌದು ಮಾಲಪ್ಪ ಬೀರಣ್ಣನ ಸಲುವಾಗಿ ಸಾವಿಗೆ ಬೇರಾಗಿ ಸೌದನ ಶ್ರೀಗಂಧ ಕೊಡ್ಡಾಗಿ ನೆಲೆದಾನ ಹೌದು ಹೌದ್ರಿಪ್ಪ ಗುರುವಿನ ಸಲುವಾಗಿ ನೀ ಪ್ರಾಣಿ ಇಟ್ಟಾನ ಮಾಲಪ್ಪ ಹೌದು ಹೌದಿಲ್ಲ ಹೌದು ಇಲ್ಲಿ ಮಾತು ಮುಗಿತು ಮುಗಿತು ಮಾಲಿಂಗ್ರಾಯ ಹೇಳುತ್ತಾರ ಇನ್ನು ಮುಂದಿನ ಈ ಮಾರ್ಗ ಹಾಡಿ ಕತ್ತಿ ಅದನ್ನ ಪದ್ಯದಾಗ ಮಾತಾಡಿದ್ರು ಹೌದ್ರಿಪ್ಪ ಮುಂದೆ ಮಾಡಿದ್ರೆ ಗುರು ಸೇವೆ ಮಾಡುವಂತ ಸಂದರ್ಭದಾಗ ಬೀರಪ್ಪ ಏನೇನು ಮಾಳಪ್ಪನ ಕಾಡ್ಯಾನ ಕಾಡ್ಯಾನ ಹೆಂಗೆ ಕಾಡ್ಯಾನ ಅಂತ ಇನ್ನ ಮುಂದೆ ಮಾತಾಡೋದು ಹೌದು ಹೌದು ಚಾಲ.